ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲವ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನೋಡ್ರಿ, ಶುಕ್ರವಾರ. ನಿನ್ನೆ ಗುರುವಾರದಿಂದ ರಾಜಯೋಗ ಸ್ಟಾರ್ಟ್ ಆಗೈತಿ. ಗುರುವಾರ, ಶುಕ್ರವಾರ ಮತ್ತು ನಾಳೆ ಶನಿವಾರ ಮಧ್ಯಾಹ್ನದವರೆಗೂ ರಾಜಯೋಗ ಇರ್ತೈತಿ. ಈ ರಾಜಯೋಗದೊಳಗೆ ಹೊಸದಾಗಿ ಮನೆ ಕಟ್ಟಿದವರ ಮನೆ ಓಪನಿಂಗ್ ಮಾಡೋದಿತ್ತು ಅಂದ್ರೆ, ಇನ್ನೂ ಪೂರ್ಣ ಕೆಲಸ ಆಗಿರಲಿಲ್ಲ ಅಂದ್ರೆ, ಚಿಕ್ಕದಾಗಿ ಒಂದು ಪೂಜಾ ಮಾಡಿ ಮುಗಿಸ್ಬೋದು. ಮುಂದೆ ನಾವು ವಿಜೃಂಭಣೆಯಾಗಿ ಮನೆ ಓಪನಿಂಗ್ ಮಾಡ್ಬೋದು. ಅದೇ ರೀತಿ ಯಾವುದೇ ಹೊಸದಾಗಿ ಒಂದು ಕೆಲಸ ಸ್ಟಾರ್ಟ್ ಮಾಡುತ್ತೆ ಅಂತಾರಲ್ಲ, ಅಂಥವರು ಕೆಲವೊಂದು ಪೂಜೆಗಳನ್ನು ಸಣ್ಣ ಪ್ರಮಾಣದಲ್ಲಿ ಪೂಜೆಗಳನ್ನು ಮಾಡಿ ಅದನ್ನು ಪ್ರಾರಂಭಿಸಿ ಮುಂದೆ ಅದನ್ನು ದೊಡ್ಡದಾಗಿನೂ ಮಾಡ್ಬೋದು. ಈ ರಾಜಯೋಗ ಅನ್ನುವಂಥದ್ದು ಬಹಳಷ್ಟು ಒಳ್ಳೆಯ ವೇಳೆ ಇದು. ರಾಜಯೋಗದಾಗ ಎಲ್ಲನೂ ಹೊಸದಾಗಿ ಪ್ರಾರಂಭಿಸಬೇಕು, ಚೆನ್ನಾಗಿರ್ತೈತಿ ಅಂತ ಹೇಳ್ತಾರೆ. ನನಗೆ ತಿಳಿದ ಮಟ್ಟಿಗೆ ಅಂದರೆ, ಕೆಲವೊಬ್ರು ಮನೆ ಪೂರ್ಣ ಆಗೈತಿ, ಇನ್ನೂ ಚಿಕ್ಕ ಪುಟ್ಟ ವರ್ಕ್ ಇರೋದ್ರಿಂದ ಓಪನಿಂಗ್ ಮಾಡ್ಬೇಕನ್ನೋರು ಈ ಒಂದು ರಾಜಯೋಗದಲ್ಲಿ ಮುತ್ತೈದೆಯರಿಗೆ ಮಾಡೋದು, ಒಂದು ಸಣ್ಣದು ಒಂದು ಹೋಮ ಹಾಕ್ಸೋದು, ಅಥವಾ ಸತ್ಯನಾರಾಯಣ ಪೂಜೆ ಹಾಕ್ಸೋದು, ಈ ರೀತಿ ಯಾವುದಾದ್ರೂ ಒಂದು ಪೂಜೆ ಹಾಕಿಸಿ ಅದನ್ನು ಪೂಜೆ ಮಾಡಿ ಈ ಒಳ್ಳೆಯ ದಿನದಲ್ಲಿ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಮುಂದೆ ಸಾಧಾರಣ ದಿನಗಳಿರ್ತಾವೆ. ರಾಜಯೋಗದಷ್ಟು ಚೆನ್ನಾಗಿರುವಂಥ ದಿನಗಳಿರಂಗಿಲ್ಲ. ಮುಂದೆ ಒಂದು ಸಣ್ಣ ಮುಹೂರ್ತದಲ್ಲಿ ಆದಷ್ಟು ನೋಡಿಕೊಂಡು ಚೆನ್ನಾಗಿರುವಂಥ ಒಂದು ದಿನದಲ್ಲಿ ಓಪನಿಂಗ್ ಮಾಡಬೇಕಾಗಿರ್ತೈತಿ. ಕೆಲಸ ಎಲ್ಲ ಮುಗಿದಿರ್ತೈತಿ. ಈ ಕಡೆ ಪೂರ್ಣ ಓಪನಿಂಗ್ ಮಾಡಲಿಕ್ಕೆ ಪೂರ್ಣ ಕೆಲಸ ಮುಗಿದಿರಂಗಿಲ್ಲ. ಹಾಗಂತ ಹೇಳಿಬಿಟ್ರೆ ಮುಂದೆ ಬಹಳಷ್ಟು ದಿನಗಳು ಬಹಳಷ್ಟು ಚೆನ್ನಾಗಿರೋದಿಲ್ಲ. ಸಾಧಾರಣ ದಿನಗಳಿರ್ತಾವೆ, ಮಧ್ಯಮ ದಿನಗಳಿರ್ತಾವೆ. ಆ ಒಂದು ರೀಸನ್ನಿಗೆ ಇವತ್ತು ಚೆನ್ನಾಗೈತೆ ಅನ್ನೋ ಒಂದು ರೀಸನ್ನಿಗೆ ಸಣ್ಣದಾಗ ಒಂದು ಪೂಜೆ ಹಾಕಿಸಿ ಒಂದು ಓಪನಿಂಗನ್ನು ಮಾಡಿಕೊಂಡು ಮುಂದೆ ನಾವು ಪಬ್ಲಿಕ್ಕಿಗೆಲ್ಲ ನಮಗೆ ಬೇಕಾದವರಿಗೆಲ್ಲ ಹೇಳಿ ಕರೆದು ಓಪನಿಂಗ್ ಮಾಡುವಂಥದ್ದು. ಇನ್ನು ಬೇರೆ ಒಂದು ಹೊಸದಾಗಿ ಕೆಲಸ ಮಾಡೋರು, ಸೈಟ್ ತೊಗೊಳ್ಳೋರು, ಹೊಲ ತೊಗೊಳ್ಳೋದವರು ನೋಡಿ ಬಂದಿರ್ತಾರೆ, ಇಷ್ಟ ಆಗಿರ್ತೈತಿ, ಅದನ್ನು ಮಾತುಕತೆ ಮಾಡುವಂಥದ್ದು, ಅಥವಾ ಮಾತುಕತೆ ಆಗಿತ್ತಂದ್ರೆ ಅಮೌಂಟ್ ಕೊಟ್ಟು ಸ್ವಲ್ಪ ಬಾಂಡ್ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಖರೀದಿ ಮಾಡ್ಕೊಳ್ಳುವಂಥದ್ದು, ಇಂಥ ಕೆಲಸಗಳನ್ನೆಲ್ಲಾನು ಇವತ್ತು ರಾಜಯೋಗ ಐತೆ ಅಂತ ಹೇಳಿ ಇಟ್ಕೋತಿರ್ತಾರೆ. ನಾನು ಸುಮಾರು ಮಂದಿ ಕಿವಿಲೇ ಕೇಳಿದೆ, ನಮ್ದು ಓಪನಿಂಗದ್ದು ಸಣ್ಣದೊಂದು ಪೂಜೆ ಇಟ್ಕೊಂಡಿವಿ, ಇವತ್ತು ಖರೀದಿ ಇಟ್ಕೊಂಡಿವಿ, ಅಥವಾ ಇವತ್ತು ನೋಡಿ ಬಂದಿವಿ ಸೈಟ ಹೊಲ ಇಷ್ಟ ಆಗೈತಿ, ಮಾತುಕತೆ ಮುಗಿಸ್ಕೊಂಡು ಬಿಡ್ತೀವಿ, ಅಥವಾ ಮಾತುಕತೆ ಮುಗಿದಿತ್ತಂದ್ರೆ ಇವತ್ತು ಅಟ್ಲೀಸ್ಟ್ ಒಂದಿಷ್ಟು ಅಮೌಂಟ್ ಕೊಟ್ಟು ಬಾಂಡ್ ಮಾಡ್ಕೋತೀವಿ, ಈ ರೀತಿ ಕೆಲಸಗಳನ್ನು ಈ ಎರಡು ದಿನದಲ್ಲಿ ಮಾಡಾಕ್ತಾರೋ. ಅದೇ ರೀತಿ ನಾವು ಕೂಡ ಒಂದು ಚಿಕ್ಕದಾಗಿ ಒಂದು ಫಂಕ್ಷನನ್ನು ಇಟ್ಕೊಂಡಿವಿ, ಒಂದು ದೇವರ ಪೂಜೆಯನ್ನು ಇಟ್ಕೊಂಡಿವಿ. ಫ್ರೆಂಡ್ಸ್, ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಲೋಕಾಪುರದಲ್ಲಿ ನಮ್ಮ ಮನೆಯವರು ಸೈಟ್ ಹಾಕ್ಯಾರು, ಆಲ್ಮೋಸ್ಟ್ ರೆಡಿ ಆಗಕ್ಕೆ ಬಂದೈತಿ, ಇನ್ನೇನು ಸೇಲ್ ಮಾಡ್ತೀವಿ ಅಂಥೇಳಿ ಹಾಕಿದ್ದೀವಿ. ಲೋಕಾಪುರ ನಿಯರ್ ಯಾರಾದರೂ ಇರೋರು ಇದ್ರೆ, ನಿಮಗೆ ಸೈಟ್ ಏನಾದರೂ ಬೇಕಾದ್ರೆ ಈ ವಿಡಿಯೋದ ಕೊನೆಗೆ ಅದು ಪೂರ್ಣ ಸೈಟಿಂದು ಒಂದು ವಿಡಿಯೋ ಮಾಡಿ, ಈಗ ಒಂದು 4 ಮಂತ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಹಾಕಿದಾಗ ಕೆಲವೊಬ್ರು ಮೆಸೇಜ್ ಕೂಡ ಮಾಡಿದ್ರು, ಸೈಟ್ ಏನು ರೇಟ್ ಅದಾವ್ರಿ, ಹೆಂಗೆ ಅದಾವ್ರಿ ಅಂತ. ಅದೆಲ್ಲನೂ ಕಮೆಂಟ್ ಒಳಗನ ನನಗೆ ತಿಳಿಸಾಕಾಗಂಗಿಲ್ಲ. ಈ ವಿಡಿಯೋದ ಕೊನೆಗೆ ಇನ್ನು ಅದನ್ನು ನೋಡ್ಲಾರ್ದವ್ರಿದ್ರು ಕೂಡ ಅದರದೊಂದು ಲಿಂಕ್ ಹಾಕ್ತೀನಿ, ಆ ವಿಡಿಯೋ ಹಾಕಿರ್ತೀನಿ. ಈ ವಿಡಿಯೋ ಮುಗಿದ ತಕ್ಷಣ ಅದರದೊಂದು ಪೋಸ್ಟರ್ ಬರ್ತೈತಿ, ಅದನ್ನು ನೀವು ಕ್ಲಿಕ್ ಮಾಡಿ ಆ ಸೈಟ್ ಹೆಂಗೈತಿ ಏನೇನು ಅನ್ನೋದೆಲ್ಲನೂ ನೋಡ್ಬೋದು. ಆ ವಿಡಿಯೋನ್ನು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋ ಆನ್ ಆಗ್ತೈತಿ, ನಿಮಗೆ ಅದನ್ನು ನೋಡ್ರಿ. ನಿಮಗೇನಾದರೂ ಸೈಟ್ ಬೇಕಂತಂದ್ರೆ ಈ ವಿಡಿಯೋದೊಳಗೆ, ಈ ವಿಡಿಯೋ ಪೂರ್ಣ ನೋಡ್ರಿ, ಈ ವಿಡಿಯೋದೊಳಗೆ ಒಂದು ನಂಬರನ್ನು ಮೆನ್ಷನ್ ಮಾಡಿರ್ತೀನಿ ನಮ್ಮ ಮನೆಯವ್ರದ್ದು, ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೈಟ್ ಬಗ್ಗೆ ಕೇಳ್ಕೋಬಹುದು. ಯಾರಿಗಾದ್ರೂ ಸೈಟ್ ಬೇಕಾಗಿದ್ರೆ, ನೋಡಕ್ ಹೋಗೋರಿದ್ರೆ, ರೇಟ ಏನಾದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋರಿದ್ರೆ ಮಾತ್ರ ಕಾಲ್ ಮಾಡ್ರಿ. ನಂಬರ್ ಹಾಕ್ಯಾರಂತೇಳಿ ಸುಮ್ ಸುಮ್ಮನೆ ಯಾರೋ ಯೂಟ್ಯೂಬರ್ಸ್ ಅದಾರು, ಇವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಸುಮ್ ಸುಮ್ಮನೆ ಕಾಲ್ ಮಾಡೋದು ಮಾತಾಡೋದು ಮಾಡಬೇಡ್ರಿ. ಯಾಕಂದ್ರೆ ಅಷ್ಟು ಮಾತಾಡೋಕ್ಕೂ ಫ್ರೀ ಇರಂಗಿಲ್ಲ. ಮನೆಯಲ್ಲಿ 2 ಮಕ್ಕಳು ನೋಡ್ಕೋದು, ಮನೆ ಜವಾಬ್ದಾರಿ ಇರ್ತೈತಿ, ವಿಡಿಯೋ ಶೂಟ್ ಮಾಡ್ಕೋದು, ಎಡಿಟಿಂಗ್ ಮಾಡೋದು, ಅಪ್ಲೋಡ್ ಮಾಡೋದು, ನಮ್ಮನ್ನು ಅಲ್ಲಿ ಇಲ್ಲಿ ಹೋಗೋ ಬರುವಂಥ ಫಂಕ್ಷನ್ಸ್ ಇರ್ತಾವೆ, ಮನೆ ಕೆಲಸ ಇರ್ತೈತಿ, ಸುಮ್ ಸುಮ್ಮನೆ ಮಾತಾಡ್ಕೋತ ಕೂಡಲಿಕ್ಕೆ ಟೈಮ್ ಇರಂಗಿಲ್ಲ. ಏನೋ ಒಂದು ಸೈಟ್ ನೋಡೋಕೆ ಇಷ್ಟಪಟ್ರೆ ಬೇಕಂದ್ರೆ ನಿಮಗೊಂದು ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಂಬರ ಹಾಕಿರ್ತೀನಿ. ಅದೇನಾದರೂ ಸೈಟಿಂದ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಮಾತ್ರ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ. ಮಾರುಕಿತ ಮೊದಲನ ಒಂದು ಪೂಜಾ ಮಾಡಬೇಕಾಗಿತ್ತು. ಅದೇನು ಪೂಜಾ ಅಂತಂದ್ರೆ, ಅಲ್ಲಿ ಮೊದಲ ಹೊಲ ಇತ್ತು, ಹೊಲದೊಳಗೆ ಒಂದು ಸಣ್ಣ ಗುಡಿ ಇತ್ತು. ಹೊಲದೊಳಗೆ ಪೂಜಾ ಮಾಡ್ತಿರ್ತಾರೆ ನೋಡ್ರಿ, ಬನ್ನಿ ಗಿಡಕ್ಕೆ ಪೂಜಾ ಮಾಡ್ತಿರ್ತಾರೆ, ಒಂದು ಸಣ್ಣದೊಂದು ಗುಡಿ ಕಟ್ಟಿ ಲಕ್ಷ್ಮಿಯನ್ನು ಪೂಜಾ ಮಾಡ್ತಿರ್ತಾರೆ. ಅದೇ ರೀತಿ ಅಲ್ಲಿ ಒಂದು ಸಣ್ಣದೊಂದು ಗುಡಿ ಕಟ್ಟಿ ಒಂದು 5 ಕಲ್ಲಿನ ದೇವರುಗಳನ್ನಿಟ್ಟು ಲಕ್ಷ್ಮೀ ಪೂಜಾ ಅಂಥೇಳಿ ಅಲ್ಲಿ ಅವರು ಮಾಡಿದರು.
ಅದು ಬಹಳಷ್ಟು ಹಳೇದಾಗ್ಬಿಟ್ಟಿತ್ತು ಹುಡುಗಿ, ಬಹಳಷ್ಟು ಹಳೇದಾಗಿತ್ತು. ಮತ್ತೀಗ ಅವ್ರು ನಮಗ್ ಸೇಲ್ ಮಾಡಿದ ಮೇಲೆ ನಾವೆಲ್ಲ ಸೈಟ್ ಹಾಕಿ ಸೈಟ್ ಎಲ್ಲಾನು ರೆಡಿ ಮಾಡಿವಿ. ನಾವು ಕೂಡ ಅದು ಬಹಳ ಹಳೇದಾಗಿತ್ತು ಗುಡಿ ಅಂತೇಳಿ ಒಂದು ಚಿಕ್ಕದಾಗ ಒಂದು ಗುಡಿನೂ ಕಟ್ಟಿದ್ವಿ. ಆ ಗುಡಿ ಒಳಗ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು. ಅದು ಬಹಳಷ್ಟು ಹಳೆ ಕಟ್ಟಡ ಆಗೈತಿ. ಅಲ್ಲಿಂದ ದೇವಿಯನ್ನ ತೆಗೆದ್ಬಿಟ್ಟು ಹೊಸ ಗುಡಿ ಒಳಗ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಒಂದು ಗುಡಿಯನ್ನು ಕಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ ಕೆಲಸನೂ ಮುಗೀತು. ಇನ್ನೇನು ಸೇಲ್ ಆಗ್ತಾವೆ, ಸೇಲ್ ಆಗೋಕ್ಕಿಂತ ಮುಂಚೆನ ಅದೊಂದು ಪೂಜೆ ಮಾಡಿಬಿಟ್ಟು ದೇವಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ನಾವು ಸೇಲ್ ಮಾಡ್ಬೇಕಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇತ್ತೀಚೆಗೆ ಕಸ್ಟಮರ್ಸ್ ಬರಾಕತ್ತಾರು, ಕಸ್ಟಮರ್ಸ್ ಕೂಡ ರಾಜಿ ಹೋಗೈತಿ, ಇವತ್ತು ನಾವು ಮಾತಾಡ್ತೀವಿ ಅಂಥೇಳಿ ಮುಂಚೆನ ನಮಗೆ ತಿಳಿಸಿದ್ರು. ಅದಕ್ಕೆ ಅವ್ರೇನಾದರೂ ಮಾತಾಡಿ ಅವ್ರದ್ದೊಂದು ಬಾಂಡ್ ಪೇಪರ್ ಆಗಲಿ ಏನೋ ಮಾಡೋಕ್ಕಿಂತ ಮುಂಚೆ ನಾವು ಪೂಜೆ ಮುಗಿಸ್ಕೋಬೇಕಂತೇಳಿ. ಇವತ್ತು ಶುಕ್ರವಾರ, ದೇವಿ ವಾರ ಇರೋದ್ರಿಂದ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಬೇಕಂತೇಳಿ ಇಟ್ಕೊಂಡಿವಿ. ಈಗ ಹಳೆ ಗುಡಿಯಲ್ಲಿರುವಂತಹ ದೇವಿನ ತಕ್ಷಣ ತಂದು ಹೊಸ ಗುಡಿಯಲ್ಲೇ ನಾವೇ ಇಡ್ಲಿಕ್ಕೂ ಬರಂಗಿಲ್ಲ, ಅಲ್ಲಿ ಪೂಜೆ ಮಾಡುವಂಥವ್ರ ಕಡೆಯೂ ಇಳಿಸ್ಲಿಕ್ಕೆ ಬರಂಗಿಲ್ಲ, ಅಲ್ಲಿಂದ ಸ್ಥಳಾಂತರ ಮಾಡ್ಬೇಕು ನಾವು. ನಾವು ಕೇಳಿದಾಗ ಈ ರೀತಿ ಹೇಳಿದ್ರು, ಬ್ರಹ್ಮಚಾರಿ ಸ್ವಾಮಿಗಳು ಇರ್ತಾರ ನೋಡ್ರಿ, ಮಠಾಧೀಶರು ಇರ್ತಾರಲ್ಲ, ಅಂತ ಮಠಾಧೀಶರ ಸ್ವಾಮಿಗಳನ್ನ ಕರೆದು ಅದೇನೇನು ರೀತಿ ಇರ್ತೈತಿ, ಅಲ್ಲಿ ಯಾವ್ಯಾವ ಪೂಜೆಗಳಾಗಬೇಕು, ಏನೇನು ಸಾಮಗ್ರಿಗಳನ್ನು ತರಬೇಕು, ಅದೆಲ್ಲನೂ ಮಾಡಿ ದೇವಿಗೆ ಅಭಿಷೇಕ ಮಾಡಿ ದೇವಿಯನ್ನ ಕ್ಲೀನ್ ಮಾಡಿಕೊಂಡು ಹೊಸ ದೇವಿಯನ್ನು ಮಾಡಿಕೊಂಡು ಹೊಸ ಒಂದು ಅವಳಿಗೆ ರೂಪವನ್ನು ಕೊಟ್ಟು ಗುಡಿ ಒಳಗೆ ಸ್ಥಾಪನೆ ಮಾಡಬೇಕಂತ ಈ ರೀತಿ ಹೇಳಿದರು. ಅದಕ್ಕೆ ಇವತ್ತು ಮಠದಿಂದ ಸ್ವಾಮಿಗಳು ಕೂಡ ಬರಾಕತ್ತಾರು, ಅದ್ರ ಜೊತೆಗೇನ ಒಂದು 5 ಜನ ಮುತ್ತೈದೆಯರು ಕೂಡ ಮಾಡ್ಬೇಕಂತ ಹೇಳಿದ್ರು. ಅದೇನೇನು ಇರ್ತೈತೆ ನೋಡ್ರಿ, ಅದೆಲ್ಲನೂ ಮಾಡಲೇಬೇಕಾಗ್ತೈತಿ. ನಾವೇನೋ ಆ ಸೈಟ್ ಓನರು ಅಲ್ಲ, ನಾವು ಅಲ್ಲಿ ಮನೇನು ಕಟ್ಟಂಗಿಲ್ಲ, ಜಸ್ಟ್ ನಮ್ಮ ಮನೆಯವರು ವರ್ಕ್ ಮಾಡಿ ಅವನ್ನೆಲ್ಲನೂ ಸೇಲ್ ಮಾಡಿ ಬಿಟ್ಬಿಡ್ತಾರೆ. ಸೇಲ್ ಮಾಡಿದ ಮೇಲೆ ಅದಕ್ಕೆ ನಮಗೆ ಸಂಬಂಧ ಇರಲಿಲ್ಲ, ಆದರೂ ಅಲ್ಲಿ ಏನೇನು ಮಾಡಬೇಕಲ್ಲ ಅದೆಲ್ಲನೂ ಮಾಡಲೇಬೇಕು. ನಾವು ಬರೀ ಬಿಸ್ನೆಸ್ ಪರ್ಪಸ್ ಅಂತಲೂ ಮಾಡಂಗಿಲ್ಲ, ಅಲ್ಲಿ ಇದ್ದವ್ರಿಗೂ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು ಅಂಥೇಳಿ ವರ್ಕ್ ಕೂಡ ಅದೇ ರೀತಿ ಹಾನೆಸ್ಟ್ ಆಗೇನ ಮಾಡ್ತಾರೆ ಅವರು. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ವರ್ಕ್ ಆಗಲಿ, ಅಲ್ಲಿರುವಂಥ ರೋಡ ಗಟ್ರ ಡ್ರೈನೇಜ್ ಏನು ಬಿಡಪ್ಪ ನಾವು ಮಾಡಿಬಿಡ್ತೀವಿ ಅಂಥೇಳಿ ಸಾಧಾರಣವಾಗಿ ಮಾಡೋಂಗಿಲ್ಲ. ಅವರು ಮಾಡಿದ್ರು ಇಂಥವ್ರು ಮಾಡಿದ್ರಪ್ಪ ಚೆನ್ನಾಗಿ ಮಾಡಿದರು ಹೆಲ್ಪ್ ಆತಂತ ಅವರು ನೆನೆಸ್ಬೇಕು, ನಮಗೂ ಒಂದು ಒಳ್ಳೇದಾಗಬೇಕು. ಲಾಭ ನಷ್ಟ ಅನ್ನೋದು ಮಾಡ್ತಿರ್ತೀವಿ, ವರ್ಕ ಚೆನ್ನಾಗಿ ಮಾಡಿದರೆ ಇನ್ನೊಂದು ಸ್ವಲ್ಪ ನಮ್ದು ಅಮೌಂಟ್ ಹೋಗ್ತೈತಿ ಅಷ್ಟ, ಸುಮಾರಾಗಿ ಮಾಡಿದರೆ ಅಮೌಂಟ್ ಹಾಕೋದಂತರೂ ಹಾಕೇ ಇರ್ತೀವಿ, ಮಾಡೇ ಇರ್ತೀವಿ ವರ್ಕ. ಅವರು ನಮ್ಮ ಬಗ್ಗೆ ಆಡ್ಕೊಳಂಗಾಗ್ತೈತಿ, ಏನು ವರ್ಕ್ ಮಾಡ್ಯಾರು ಈ ರೀತಿ ಮಾಡಿದ್ರು, ರೋಡ್ ಹೊಡೆದೋದು ಗಟ್ಟ ರೋಡ್ ಹೊಡೆದೋದು ಚೆನ್ನಾಗಿ ಮಾಡಲಿಲ್ಲ, ಆಗ ಮಾಡೋ ಕೈಲೇ ಮಾಡಲಿಲ್ಲ ಅಂತ ಅವ್ರ ಬಾಯಿಲೇನೂ ಅನಿಸ್ಕೋಬೇಕಾಗ್ತೈತಿ. ಸ್ವಲ್ಪ ಅಮೌಂಟ್ದಿಂದ ಆ ಕ್ಯಾಟ್ ಹೆಸರನ್ನು ತಗೋಬಾರ್ದು, ಅಮೌಂಟ್ ನಮಗೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ, ಮಾಡೋದನ್ನು ಸರಿಯಾಗಿ ಮಾಡ್ಬೇಕಂತೇಳಿ ಮನೆಯವರು ಎಲ್ಲನೂ ಮಾಡ್ಯಾರು. ಈಗ ಅದೇ ರೀತಿ ಒಂದು ಪೂಜೆ ಕೂಡ ಮಾಡಿ ಅಲ್ಲಿ ಇದನ್ನು ಸೇಲ್ ಮಾಡ್ಬೇಕಂತೇಳಿ ಈ ರೀತಿ ಮಾಡಿದರು. ಇವತ್ತು ಗವಿಮಠ ಹಜ್ಜಾರು ಹೇಳ್ಯಾರು, ಅವ್ರು ಬಂದು ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ, ನಂತರ ನಾವು ಪೂಜೆ ಮಾಡಬೇಕು. ನಾನು ಒಬ್ಬಳೇ ಇರೋದ್ರಿಂದ ಎಲ್ರಿಗೂ ಬೇಳೆ ಹಾಕಿ ಅಡುಗೆ ಮಾಡುವಂಥದ್ದು ನನಗೂ ಆಗೋಂಗಿಲ್ಲ, ಒಂದು 5 ಜನ ಮುತ್ತೈದೆಯರಿಗೆ ನೈವೇದ್ಯಕ್ಕೆ ಬೇಳೆ ಹಾಕಿ ರಾತ್ರಿ ಬೇಗನೆ ಎದ್ದುಬಿಟ್ಟು ಎಲ್ಲನೂ ಅಡುಗೆ ಮಾಡ್ಕೊಂಡೀನಿ. ಅಲ್ಲಿ ಪಲಾವು ಮತ್ತು ಶಿರಾ ಮಾಡ್ಲಿಕ್ಕೆ ಹೇಳಿ, ಅಂದ್ರೆ ಹೊರಗಡೆ ಸ್ವಲ್ಪ ಗಂಡು ಮಕ್ಕಳು ಬಂದಿರ್ತಾರೆ, ಸ್ವಲ್ಪ ಆಜು ಬಾಜು ಕೆಲಸದವ್ರು ಎಲ್ಲರೂ ಬಂದಿರ್ತಾರೆ ನೋಡ್ರಿ, ಎಲ್ಲರಿಗೂ ಸ್ವಲ್ಪ ಪ್ರಸಾದ ಇರಲಿ ದೇವಿ ಪ್ರಸಾದ ಅಂತೇಳಿ ಪಲಾವು ಶಿರಾ ಮಾಡಿಸಿದ್ವಿ. ನಾನು ಮನೆಯಿಂದ ಮುತ್ತೈದೆಯರಿಗೆ ಮತ್ತು ದೇವಿ ನೈವೇದ್ಯಕ್ಕೆ ಹೋಳಿಗೆ, ಮತ್ತು ನಮ್ಮ ಮನೆಯಲ್ಲೇ ನೈವೇದ್ಯ ಮಾಡಬೇಕಲ್ಲ, ನಮ್ಮ ಮನೆಯಲ್ಲೇ ನೈವೇದ್ಯಕ್ಕೆ ಅಲ್ಲಿ ದೇವಿ ನೈವೇದ್ಯಕ್ಕೆ ಮುತ್ತೈದೆಯರಿಗೆ ಇಷ್ಟಿಷ್ಟು ಮಾಡಿಕೊಂಡು ಹೋಳಿಗೆ ಸ್ವಲ್ಪ ಕಡಬ ಚಪಾತಿ ಪಲ್ಲೆ ಇದನ್ನಿಷ್ಟನ್ನು ನಾನು ಮನೆಯಿಂದ ಮಾಡ್ಕೊಂಡು ಬರ್ತೀನಿ. ಇನ್ನು ಉಳಿದಂಥ ಗಂಡು ಮಕ್ಕಳಿಗೆ ಅಲ್ಲಿ ಬಂದಂಥವ್ರಿಗೆಲ್ಲರಿಗೂ ಪಲಾವು ಮತ್ತು ಶಿರ ಮಾಡಿಸಿವಿ. ಬರೀ ಮುತ್ತೈದೆಯರಿಗೆ ಅಷ್ಟೇ ಊಟ ಮಾಡಿಸ್ಕೊಂಡು ಬರೋದಾರೆ, ಅಲ್ಲಿ ಯಾರೋ ಬಂದಿರ್ತಾರಲ್ಲ ಸ್ವಲ್ಪ ಆದರೂ ಅವ್ರಿಗೆ ದೇವಿ ಪ್ರಸಾದ ಇರಲಿ ಅಂತೇಳಿ ಈ ರೀತಿ ಯಜಮಾನರು ಮಗನ ಸ್ಕೂಲಿಗೆ ಬಿಡಕ್ಕೆ ಹೋಗಿದ್ರು, ಮಗನ ಕರ್ಕೊಂಡು ಬಂದಿದ್ದು ಪ್ರತ್ಯೇಕನ ಸಪ್ತ ಕಷ್ಟ ಬಿಡಕತ್ತಾನು. ಹಾಗಾಗಿ ಅವ್ರು ಬರೋದ್ರೊಳಗನ ಒಂಚೂರು 1-4 ನಿಮಿಷ ಮಾತಾಡಿ ಏನೇನು ಮಾಡಬೇಕು, ದೇವಿದು ಏನೇನು ಇರ್ತೈತಿ, ಹೊಸದಾಗಿ ಮಾಡೋದು ಏನೇನು ಇರ್ತೈತಿ, ಇದು ನಮಗೊಂದು ಹೊಸ ಅನುಭವ ನೋಡ್ರಿ. ಒಂದು 4-5 ಕಡೆ ಹೊಲ ತೊಗೊಂಡು ಸೈಟ್ ಮಾಡ್ಯಾರು, ಈ ಥರ ನಮಗೆ ಪೂಜೆ ಮಾಡಬೇಕು ಗುಡಿ ಕಟ್ಟಬೇಕು ಅನ್ನೋದು ಏನೂ ಬಂದಿರಲಿಲ್ಲ. ಅಲ್ಲಿದ್ದಂಥ ಒಂದು ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಿದ್ದೀವಿ, ಆ ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ವರ್ಕ್ ಮುಗಿಯುವರೆಗೂ ಅಮಾವಾಸೆಗೆ ಯಾವಾಗಲಾದ್ರೂ ಒಂದೊಂದು ಸರ್ತಿ ನಾನು ಎಡಿ ಒಯ್ಯೋದು, ಅಲ್ಲಿ ವರ್ಕ್ ಮುಗಿ ಮಠ ಅಲ್ಲಿ ನಾವು ಮಾಡೋ ಮಠನೂ ಅದು ನಮ್ದು, ನಾವು ಬೇರೆದವ್ರು ಸೇಲ್ ಮಾಡಿದ್ಮೇಲೆ ಅವ್ರು ಎಲ್ಲರೂ ಮಾಡ್ಕೋತಾರೆ, ಯಾರಾದರೂ ಒಬ್ಬರು ಪೂಜೆ ಮಾಡಬೇಕಲ್ರಿ. ಈಗ ಹೊಲ ಇದ್ದಾಗ ಹೊಲದವ್ರು ಮಾಡ್ತಿರ್ತಾರೆ,
ಹೊಲ ನಮಗ್ ಮಾರಿದ ಮೇಲೆ ಅದ್ ನಮ್ದಲ್ಲದ್ ನಾವ್ ಬಿಡಾಕ್ ಆಗಂಗಿಲ್ಲ. ದೇವ್ರ ಎಲ್ಲಾರಿಗೂ ಅಷ್ಟ ನಾವು ಪೂಜೆ ಮಾಡ್ತಿರ್ತೀವಿ. ನಮ್ದಲ್ಲಿ ವರ್ಕ್ ಮುಗಿದ್ಮೇಲೆ ಅಲ್ಲಿ ಮನೆ ತಗೊಂಡು ಕಟ್ಕೊಂಡು ಇರುವಂತವ್ರು ಅವ್ರು ಮಾಡುದು. ಒಟ್ಟ ದೇವಿನ ಬಿಡಬಾರ್ದು. ಯಾರೋ ಒಬ್ರಾದ್ರೂ ಪೂಜಾ ಮಾಡ್ತಾ ಇರ್ಬೇಕನ್ನು ನಮ್ಮ ಉದ್ದೇಶ. ನಾವೇ ಮಾಡ್ಬೇಕು, ಹೊಲದವ್ರ ಮಾಡ್ಬೇಕು ಅಂತೇಳಿ ನಮ್ಮ ಉದ್ದೇಶ ಇಲ್ಲ. ಈ ಹೊಲ ಕೊಟ್ಮೇಲೆ ನಾವು ಕೊಟ್ಟಿ ಪಾವು ಓದಕ್ಕೆ ಅಂತ ಅವ್ರು ಬಿಟ್ಬಿಡ್ತಾರೆ. ಅವ್ರು ಬಿಟ್ಟಾರ ಅಂತೇಳಿ ಅದು ನಮ್ದಲ್ಲ, ನಾವೇನು ಪರ್ಮನೆಂಟ್ ಅದನ್ನು ತಗೊಂಡ್ಬೇಕು ಅಂತೇಳಿ ನಾವು ಬಿಟ್ಟ. ಹಾಗೆ ದೇವಿನ ಬಿಡಬಾರ್ದು, ಪೂಜಾ ಮಾಡ್ತಿರ್ಬೇಕು ಅಂತೇಳಿ ನಮ್ಮ ವರ್ಕ್ ಮುಗಿಯೋವರೆಗೂ ಒಂದು 3-4 ವರ್ಷ ನಾವು ಮಾಡ್ತಿರ್ತೀವಿ. ಮಾಡಿ ಅಲ್ಲಿ ಮುಗಿದ ಮೇಲೆ ಅಲ್ಲಿದ್ದವ್ರಿಗೆ ಪೂಜಾ ಮಾಡ್ಕೋತ ಹೋಗ್ರಿ ಅಂತ ಹೇಳ್ಬಿಟ್ಟಿರ್ತಾರೆ ನಮ್ಮ ಮನೆಯವರು. ಇಲ್ಲಿ ಎಲ್ಲಾನು ನಾಳೆ ಸ್ವಲ್ಪ ಮುಂದಾಗಿ ಮಾಡೋದಿರ್ತೈತಿ, ವಿಡಿಯೋ ಮಾಡೋಕ್ಕಾಗ್ತೈತಿ ನೋಡು. ನಮ್ಮ ಮನೆಯವರಂತೂ ವಿಡಿಯೋ ಮಾಡೋ ಗೋಜಿಗೆ ಹೋಗೋದಿಲ್ಲ ಅವರು. ನೋಡೋರು ಏನೇನಾಗ್ತೈತೆ. ಮತ್ತು ನಾನು ಮತ್ತೆ ಇದೇ ಇನ್ನೊಂದು, ನಮ್ಮ ಮನೆ ಮತ್ತೆ ಇದರಲ್ಲಿ ಮಾಡುವಾಗ ನಾವು ಬೇರೆ 5 ಜನಕ್ಕೆ ಮಾಡ್ತಿರ್ತೀವಿ, ನಾವೇ ಕೂಡ್ತಿರಂಗಿಲ್ಲ. ನಾನು ಹಂಗೆ ಅನ್ಕೊಂಡು 5 ಜನ ಮುತ್ತೈದೆಯರಿಗೆಲ್ಲ ಹೇಳಿದ್ದೆ. ಗವಿಮಠ ಸ್ವಾಮಿಗಳೇನಂದ್ರು, ಇಲ್ಲ ಇದನ್ನು ಯಾರು ಮಾಡಾಕತ್ತೀರಿ, ಕೆಮ್ಮರ್ಕ ಯಾರು ಓನರ್ ಇದ್ದೀರಿ? ಅವ್ರು ಯಜಮಾನ್ರ ಮನೆ ಯಜಮಾನ್ರೂ ಒಬ್ಬರು ಯಜಮಾನ್ತಾರು, ಒಬ್ಬರು ಮುತ್ತೈದು ಜನಕ್ಕೆ ಕೂಡಬೇಕು ಅಂತಂದರು. ಮತ್ತು ಪಾಪ ಅವ್ರೊಳಗೆ ಹಿಂಗೆ ಹೇಳ್ಯಾರಿ ಸ್ವಾಮಿಗಳು, ಒಬ್ಬರ ಬಿಡ್ರಿ ನೆಕ್ಸ್ಟ್ ಟೈಮ್ ಮತ್ತೆ ಇದು ಮಾಡೋಣ ಅಂತ ಹೇಳಿದೆ. ಪಾಪ ಅವರು ಏನು ತಪ್ಪು ತಿಳ್ಕೊಳ್ಳಿಲ್ಲ, ಮಿಸ್ಟೇಕ್ ಮಾಡ್ಕೊಳ್ಳಿಲ್ಲ. ಆಯ್ತು ಅಡ್ರಿ ಮುಗಿಸ್ಕೊರಿ, ದೇವ್ರ ಕಾರ್ಯ ಅವ್ರು ಹೆಂಗೆ ಹೇಳ್ತಾ ಹಂಗೆ ಮಾಡ್ಬೇಕಲ್ಲ ಸ್ವಾಮಿಗಳು, ಅದಕ್ಕೇನೈತಿ ನಾವು ಹೋಗ್ಬಿಟ್ಟು ಬಿಡ್ತೀವಿ ಅಂತೇಳಿ ಪಾಪ ಬಿಟ್ಟರು. ಅದೊಂದು ಚೂರು ಮನಸ್ಸಿಗೆ ಹಳಾಳೆ ಆಯ್ತು ನನಗೆ. ಮುತ್ತೈದೇರು ಕೇಳಿ ಮಾತ್ರ ಒಬ್ಬರಿಗೆ ಗೀಡ್ ಅನ್ಬೇಕಾದ್ರೆ ಒಂಚೂರು ಹಳಾಳೆ ಆಯಿತು. ಏನು ಮಾಡೋಕ್ಕೆ ಹಂಗಿಲ್ಲ, ಈಗ ಸ್ವಾಮಿಗಳು ಹೇಳಿದ ಥರ ಮಾಡಬೇಕಾಯ್ತು. ಈ ರೀತಿಯಾಗಿಲ್ಲ, ಈಗ ಹೋಗಿ ಬರ್ತೀನಿ ರೀ. ಅಲ್ಲಿ ಇದೊಂದು ಸ್ವಲ್ಪ ಅಲ್ಲಿ ದೇವಿದು ಏನಂತಂದ್ರೆ, ಅದು ದೇವಿ ರೂಪದೊಳಗೆ ಒಂದು ಹಾವು ಬರ್ತೈತೆ ಅಂತೇಳಿ. ಪುನಃ ಹೊಲಗಳು ಅನ್ಸ್ಕೊಂಡು ನಾಗರ ಹಾವು ಇದ್ದೇ ಇರ್ತಾವೆ, ಅಡ್ಡಾಡ್ತಿರ್ತಾವೆ ನೋಡು. ಅದೇ ರೀತಿ ಅದೊಂದು ದೇವಿದ ಹಾವು ಇದ್ದು ಅಡ್ಡಾಡ್ತೈತೆ ಅಂತ ಹೇಳ್ತಾರೆ. ಬಟ್ ಆ ಹಾವು ಬಂದು ಹೋದಾಗ ಮಲ್ಲಿಗೆ ಹೂವಿನ ವಾಸನೆ ಇರ್ತೈತೆ ಅಂತಲ್ಲಿ. ಇದೊಂದು ಹೊಸ ಕೇದೆ, ನಾವು ಒಂದೊಂದು ದೇವಿ ಹಿಂದೆ ಒಂದೊಂದು ಪವಾಡ ಒಂದೊಂದು ಏನಾದರೂ ಇದ್ದೇ ಇರ್ತೈತಿ. ಬಟ್ ಅಲ್ಲಿ ತಿಳ್ಕೊಂಡಾಗ ನಮಗೆ ಗೊತ್ತಾಕತಿ, ಹೊಲ ಆದಮೇಲೆ ಹಾವುಗಳು ಬರ್ತಿರ್ತಾವೆ, ಅಲ್ಲಿ ದೇವರಿತ್ತಂದ್ರೆ ಅದೇ ದೇವ್ರದ ಹಾವ ದೇವಿ ಉದ್ದ ಇರ್ತೈತಿ ಅಂಥೇಳಿ ನಾವೆಲ್ಲ ಮಾತಾಡ್ತಿರ್ತೀವಿ ಸಹಜವಾಗಿ. ಬಟ್ ಅಲ್ಲಿಯೂ ಆ ಥರ ಹಾವು ಬರ್ತೈತೆ ಅಂತ ಯಾವಾಗಲಾದರೂ ಬರ್ತೈತಿ, ಮಂದಿಗೆ ಕಾಣಿಸ್ಕೊತೈತಿ. ಆದ್ರೆ ಮಂದಿಗೆ ಯಾರಿಗೂ ಏನು ಯಾವಾಗಲೂ ಮಾಡಿಲ್ಲ. ಇನ್ನು ಅಮಾವಾಸೆಗೆ ಹೊಂಗೆ ಅಲ್ಲಿ ಯಾರೋ ಪೂಜೆ ಮಾಡಲಿಲ್ಲ ಅಂದ್ರೆ, ನೈವೇದ್ಯ ಮಾಡಲಿಲ್ಲ ಅಂದ್ರೆ ತಕ್ಷಣ ಮರುದಿವಸ ಬಂದು ಕಾಣಿಸ್ಕೊಂಡು ಬರ್ತೈತೆ. ಆದ್ರೆ ಅದು ಹಾವು ಬಂದು ಹೋದ ತಕ್ಷಣ ಬರೀ ಮಲ್ಲಿಗೆ ಹೂವಿನ ವಾಸನೆ ಇರ್ತೈತೆ ಅಂತ ಅಲ್ಲಿ. ಅದನ್ನೊಂದು ಹೊಸ್ದಾಗಿ ಕೇಳಿದೆ ನಾನು. ಮಲ್ಲಿಗೆ ಹೂವಿನ ವಾಸನೆ ಪರಿಮಳ ಅಷ್ಟೊಂದು ಅಲ್ಲಿ ಸೈಟ್ ಒಳಗೆ ಬರ್ತಿರ್ತೈತೆ ಅಂತ, ಗಮ್ ಅಂತ ವಾಸನೆ ಬರ್ತಿರ್ತೈತೆ ಅಂತ. ಇದೊಂದು ವಿಷಯ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನಿಸ್ತು. ಏನಾದರೂ ಸ್ವಲ್ಪ ವಿಶೇಷ ಇದ್ರೆ ಒಂದೊಂದು ಈಗ ನೋಡ್ರಿ, ಕಟ್ಟಿ ಕೂತು 4 ಜನ ಮಾತಾಡಿ ಒಬ್ರದೊಬ್ರು ತಿಳ್ಕೊತಿರ್ತೀವಿ. ಒಂದೆಲ್ಲೋ ಫಂಕ್ಷನ್ಗೆ ಒಂದೆಲ್ಲೆಲ್ಲೋ ರಿಲೇಟಿವ್ ಮನೆಗೆ ಹೋದಿವಿ ಅಂದ್ರೆ ಅಲ್ಲಿದ್ದು ಏನೇನು ಇರ್ತೈತಿ ಒಬ್ರಿಗೊಬ್ರು ಹೇಳಿ ತಿಳ್ಕೊತಿರ್ತಿಲ್ಲ. ಅದೇ ರೀತಿ ನಾನು ನನ್ನ ಚಾನಲ್ ಮೂಲಕ ನನಗೇನು ಗೊತ್ತಾಗಿರ್ತೈತಿಲ್ಲ ನನ್ನ ಕುಟುಂಬದವರಿಗೂ ಸ್ವಲ್ಪ ಅದನ್ನು ಹಂಚ್ಕೋತಿರ್ತೀನಿ ಅಷ್ಟೇ. ಇರಲಾರ್ದೇನೇನು ಹುಟ್ಟಿಸ್ಕೊಂಡು ಹೇಳಂಗಿಲ್ಲ. ಇನ್ನು ಇದ್ದದ್ರೊಳಗನ ಕಾಮನ್ ಆಗಿ ಗೊತ್ತಿರುವಂಥದ್ದು ಬಿಟ್ಟು ನನಗೇನಾದರೂ ವಿಶೇಷ ಅನಿಸಿದ್ರೆ, ಇದು ಒಬ್ರಿಗೆ ಗೊತ್ತಾಗೋದಿಲ್ಲ ಅನಿಸಿದ್ರೆ ಅಂಥದ್ದನ್ನು ಮಾತ್ರ ನಾನು ಹೇಳಿರ್ತೀನಿ. ಈಗ ಹೋಗ್ಬರ್ತೇನೆ. ಇನ್ನೇನು ರೆಡಿ ಆಗಿಲ್ಲ, ಸಾರಿ ಅಷ್ಟ ಹಾಕೊಂಡು ಕೂದಲ ಸೈಟ್ ಮೇಲೆ ಹಾಗೆ ಕಟ್ಕೊಂಡು. ಪಾಪ ಮುತ್ತೈದೆಯರು ನನಗೆ ಮುಂಚೆ ರೆಡಿ ಆಗ್ಯಾರ, ನಾನು ಹೋಗಿ ಮುತ್ತೈದೆಯರನ್ನ ಕರ್ಕೊಂಡು ಹೋಗೋದಿರ್ತೈತಿ. ಅವರ ಪಾಪ ನಾನು ಹೇಳಿ ಟೈಮ್ 9 ಅಂದ್ಕೂಡಲೇ ಮಕ್ಕಳ ಸ್ಕೂಲಿಗೆ ಕಳಿಸ್ತಾರೆ, ನಾನು ರೆಡಿ ಆಗ್ತೀವಿ ಅಂದ್ರೆ ರೆಡಿ ಆಗಿ ಫೋನ್ ಮಾಡಕತ್ತಾರ ಅವ್ರು ನನಗೆ. ಈಗ ಹೋಗ್ಬರ್ತೀವಿ ರೀ. ಅಲ್ಲಿ ನಮಸ್ಕಾರ ಶಂಭವೇ ಕಲ್ಯಾಣ ಪ್ರಥಮ ಯೋಧಾನ ಅಮೃತಾಂಬಿಕೆ ಮಹಿಷಂತಂ ನಿರ್ಮಲಾಂತಂ ವಿಸರ್ಜನಮ ಕಣ್ಣಿಗೆ ಕೆಳಗ್ಬಿಡ್ರಿ ಬಿಟ್ಟೆ ಮತ್ತಂಗಿರ ಅಭ್ಯಂಜನಾಯ ಪ್ರೀತೋ ಪ್ರೀತೇನ ಶ್ರೀ ಸಾಂಬಾಜ್ಯನ ಸ್ನಾನಂ ಕಲ್ಪಂ ಕೃಷಿದಮೇ ಸತ್ಯೋ ಜಾತಂ ಪ್ರಪದ್ಯಾಮಿ ಸತ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇ ನಾತಿ ಭವೇ ಗೋಸ್ವಾ ಆನ್ ಆನ್ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಶಿಶುಮಾಂತ ಲಿಂಗೇಶಗೆ ದರ್ಯ ಭಕ್ತರು ಮಹೇಶ್ವರರುಗಳ ಪುತ್ರಗೆ ಶರಣ ಬಸವಾದಿ ಪ್ರಮತರ ಕಂದಗೆ ಪರಶಿವನೆ ಪಾರ್ವತಿಯ ತೊಡೆಯ ಮೇಲಾಡುತ್ತಲೇ
ಹರ್ಷಾರ್ಧ ಹೆಚ್ಚಿ ಸಮ ಗುರುಪುತ್ರಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಶಿಶುಮಾಂತಲಿಂಗೇಶಗೆ ಆಕಾಶವನು ಮೋಡ ಮುಸುಕಿದರ ಕಡದಂತೆ ಏಕಾರ ಚಿತ್ತದಲ್ಲಿ ಮನವನಿರಿಸಿ ಬೇಗ ಬೇಡಂ ಎರಡು ಬೀಜಗಳ ನುಡಿದು ಲೋಕದೊಳಗು ಇದ್ದು ಇಲ್ಲದ ಮಹಿಮೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಜಯತು ಶಿಶುಮಾಂತಲಿಂಗೇಶಗೆ ಹೀಗೆ ಮಾಡಲ್ಪರು ಹಾಗೆ ಸಕಲ ಉಪಚಾರಗಳು ಮಂಗಳದ ಶಿಶುವಾಗಿ ಕೈಕಳತಲಿ ಬಂಗಾರ ಕಬ್ಬಿಣವ ಹಿರಿಕಿರದ ಸಮಗೊಂಡ ಲಿಂಗಮಾಂತೇಶ್ವರ ಜಗಂ ಜಯ ಜಯತು ಶಿಶುಮಾಂತ ಲಿಂಗೇಶಿಗೆ ಹರ ಹೋಮ ಯಜ್ಞೇನ ಯಜ್ಞಮೇದಂತ ದೇವಾಸ್ಥಾನಿ ಧರ್ಮಾನಿ ಪ್ರಥಮಾನ್ಯಾ ಸಂತೇನ ಕೌಮಯಮಾನಾಃ ಸಜಂತ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವ ಯಶೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವ ಮಂಗಲ ತಯೋ ಸಂಸ್ಮರಣಾತ್ ಪೂಸಾಂ ಸರ್ವತೋ ಜಯ ಮಂಗಲಂ ಜಯ ಮಂಗಲಂ ಜೈ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ ಬೆಳಗ್ರಿ ನಮಸ್ಕಾರ ಮಾಡ್ರಿ ಮಾಡಿದೀತಿ ನಮಸ್ಕಾರ ಮಾಡ್ರಿ ಚಲೋ ಆಗಿರತ್ತೆ ಆತ ಅಕ್ಷತ್ ಹಾಕೋದ ಆತನ್ ಬಡಬಡ ಹಾಕಿ ಅಲ್ಲ ಅದನ್ನ ಕಟ್ಟೋದು ಆ ಮದ್ದನ್ ಮಾಡೋದು ರೋಡ್ ಮೇಲೆ ಏನ್ ಊರ್ ಬೀಳುತ್ತೆ ಊರಿದಂದ್ರೆ ಮತ್ತೆ ನೆಲನ ತೆಗೆಬಿಡ್ತೈತಿ ಆದ್ರೂ ಈಗ ಅಲ್ಲೇ ಅವ್ರ ಊರಾಗ ಜಾತ್ರೆ ಐತಿ ಮನುಷ್ಯ ಮೊದಲು ಅಧಿಕಾರ ಆಗೈತಿ ಬಾಳ ಕಡಬು ಇವರು ಸುಮ್ಮ ನಮ್ಮ ಬಾಜುಕಲ್ಲಿ ಹೊಲದ ಬಾಜುಕ ಬಾಳ ದಿನ ಮನ್ಯಾನವ್ರ ಮಂದಿಗೆ ಯಾರಿಗೂ ಮಾಡಂಗಲ್ಲ ಅವ್ರ ಐವಳ ಮನೆಗೆ ಸಾಧಾರಣ ಇದನ್ನ ಮಾಡ ಐಗೋಳ ಮನೆಗೂ ಆದ್ರೂ ಆಸ್ತಿ ಇದ್ರೊಳಗೆ ಮಾಡಂಗಿಲ್ಲ ಇಲ್ಲ ಇಲ್ಲ ಶಾಂತಿ ನಮ್ಮಲ್ಲಿ ಏನೈತೆ ಅವ್ರಿಗೆ ಸ್ವತಂತ್ರ ಐತೆ ಅದನ್ನ ಮಾಡ್ತಾರೆ ನಮ್ಮ ಮಠಕ್ಕೆ ಹೆಚ್ಚಿನ ಮೊಲ ಇದೆ ಹಚ್ಚಪ್ಪ ಅವ್ನ ಬಾಗಿಲ ಕುಣಿಸಲಿ ಇನ್ನು ಬೇಕ ಅವು ನಾಯಿ ಪಾಯಿ ಒಳಗೆ ಹೋಗ್ಬಾರ್ದು ಹೊಸ ಗುಡಿ ಐತಿ ದೇವಸ್ಥಾಪನೆ ಆಗೈತಿ ಅವ್ರಿಗೆ ಏಕ ಫೋನ್ ಬರಕತ್ತಿಲ್ಲಕ್ಕೆ ಏನ ಬಾತ್ ಮಾಡಲ್ಲ ಇದನ್ನ ಮಾಡ್ತಿದ್ರು ಮಾಡ್ತೇನೆ ಅಯ್ಯೋ ಕಾಲಿಂಗ ಇತ್ತು ಮಾಡ ಶಾಂತದರು ಹಲೋ ನಮಗೂ ಬಾತ್ ಮಾಡ್ತಿದ್ರು ಹಲೋ ಮತ್ತ ಅವು ಬಡ್ಜಿಗಳು ಯಾರು ತಗೋಬೇಕು ಉಳಿದ ಪೂಜೆ ಅವ್ರು ಮಾಡ್ತಾರೆ ಇವ್ರು ಸುಮ್ಮ ದೊಡ್ಡ ಸ್ವಾಮಿಗಳು ಬಂದಿರ್ತಾರೆ ನಾನು ಚಟ ಮಾಡಿ ಹೋಗ್ಬಿಡ್ತಾರ ಅವರು ಸ್ಥಾಪನಾಥ ಮಾಡೋರು ಉಳಿದೆಲ್ಲ ಮತ್ತೆ ಬಡ್ಜಿಗಳು ಮತ್ತೆ ಬಡ್ಜಿಗಳು ಯಾರ ಕಟ್ಟಿ ಕಟ್ಟ ಕಟ್ಟಿ ಕಟ್ಟ ಕಟ್ಟ ಕಟ್ಟ
ಅಲ್ಲೆಲ್ಲ ನಿನ್ ಕೆಲಸ ಮಾಡೋದೈತಿ ಏನೈತಿ ಆಂಬಳೈತಿ ಆ ರೈತ ಆಣ್ಣ ಐತಿ ನಮ್ಮನಿ ತನಕ ಬಾಗೆದ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗ ಅಂಗಳ ಸಾರಿಸಿ ರಂಗೋಲಿ ನಾ ಹಾಕಿ ಅಂಗಳ ಸಾರಿಸಿ ರಂಗೋಲಿ ನಾ ಹಾಕಿ ರಂಗೋಲಿ ನಾ ಹಾಕಿ ಅತ್ತಿನ ಬೆಳಗುವೆ ಬಾರೆ ನಮ್ಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗ ಜರದ ಪೀತಾಂಬರುಟ್ಟು ಜಗ ಜಗ ಹೊಳೆಯುತ್ತ ಜರದ ಪೀತಾಂಬರುಟ್ಟು ಜಗ ಜಗ ಹೊಳೆಯುತ್ತ ಜಗ ಜಗ ಹೊಳೆಯುತ್ತ ಕುಲ ಕುಲ ನಗುತ್ತ ಬಾರೆ ನಮ್ಮನಿ ತನಕ ಭಾಗ್ಯದ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗ ಕಟ್ಟಿದ ಕರ ಮನಿಯ ಇಟ್ಟ ಕಾಜಿನ ಬಳಿಯ ಕಟ್ಟಿದ ಕರ ಮನಿಯ ಇಟ್ಟ ಕಾಜಿನ ಬಳಿಯ ಬಟ್ಟ ಕೂಕ ಮಕ ಆಸೆ ನ ಬೇಡೆ ನಿವಾರೆ ನಿತನಕ ಭಾಗ್ಯದ ಲಕ್ಷ್ಮಿ ಬೇಡಿಕೊಳ್ಳುವೆ ನಿಮಗ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ದೈತ್ಯರ ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ಹಾಸುಟಿ ಹಾಕಿದ ಚಲವಿ ಬಂದಳೆ ಚವರಿ ರಾಸುಟಿ ಹಾಕಿದ ಚಲವಿ ಬಂದ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೆ ಸೀರೆಯುಟ್ಟಳೆ ಒಳ್ಳೆ ರವಿಗೆ ತೊಟ್ಟಳೆ ಮಗನ ಎತ್ತಿಕೊಂಡಾಕೆ ನಗುತ ಬಂದಳೆ ನದಿಗೆ ಹೋಗಿರೆ ನೀರ ಸ್ನಾನ ಮಾಡಿರೆ ನದಿಗೆ ಹೋಗಿರೆ ಸೀರ ಸ್ನಾನ ಮಾಡಿ ಮತ್ ಯಾರಿಗೆ ಏನೋ ಜೋಕ್ ಆಗಿದ್ರ ಮೊನ್ನೆ ಹಿಂಗ ಬೀಳ್ತಾ ಹಾಕ್ಯಾಲ ಯಾರಿಗೆ ಏನಿಲ್ಲವ ಇಟ್ಬಿಟ್ರಲ್ಲೇ ಬಲಕ್ಕೆ